ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸಬ್ಬಕ್ಕಿ ಉಪ್ಪಿಟ್ಟು. ಈಗ ಸಬ್ಬಕ್ಕಿ ಉಪ್ಪಿಟ್ಟನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬಾಣಲೆ ಇಟ್ಕೊಂಡಿದ್ದೀನಿ, ಸುಮಾರು 1-2 ಚಮಚದಷ್ಟು ಎಣ್ಣೆ. ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನ್ಸಿದ್ರೆ ಕಡಿಮೆ ಹಾಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರುಮೆಣಸಿನ್ಕಾಯಿ, ಸಾಸಿವೆ ಮತ್ತು ಜೀರಿಗೆ ಚಟ್ಪಟ ಅಂದಮೇಲೆ ಹಸಿರುಮೆಣಸಿನ್ಕಾಯಿನ ಹಾಕೋಬೇಕಾಗಿತ್ತು. ಏನೋ ಯೋಚನೆ ಮಾಡ್ತಾ ಮೊದಲೇ ಹಾಕೊಂಡ್ಬಿಟ್ಟೆ. ನೀವು ಸಾಸಿವೆ ಚಿಟಪಟ ಅಂದ ನಂತರ ಹಸಿರುಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಈಗ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ, 2 ಮೀಡಿಯಂ ಸೈಜ್ ಆಲೂಗಡ್ಡೆ. ಸಿಪ್ಪೆ ತೆಗೆದು ಕಟ್ ಮಾಡಿ ಸೇರಿಸ್ಕೋಬೇಕು. ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕೋ, ಆಕಾರದಲ್ಲಿ ಬೇಕೋ ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಚಿಟಿಕೆಯಷ್ಟು ಉಪ್ಪು, ಆಲೂಗಡ್ಡೆ ಸಪ್ಪೆ ಇರದೇ ಇರಲಿ ಅಂತ. ಈಗ ಆಲೂಗಡ್ಡೆ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು, ಆದರೆ ಕಂಟಿನ್ಯೂಸ್ ಆಗಿ ಕಲಿಸ್ತಾನೇ ಇರಬೇಕು. ಆಲೂಗಡ್ಡೆ ಹಾಕಿದ ನಂತರ ಅದು ತಳಕ್ಕೆ ಅಂಟ ಜಾಸ್ತಿ, ಕಚ್ಕೊಳ್ಳೋದು ಜಾಸ್ತಿ, ಅದಕ್ಕೋಸ್ಕರವಾಗಿ ಆಗಾಗ ಕಲಿಸ್ತಾನೆ ಇರಬೇಕು. ಆಲೂಗಡ್ಡೆ ಬೇಯಿಸ್ಟ್ರಲ್ಲಿ ಮತ್ತೊಂದು ಸ್ಟೆಪ್ ಇದೆ. ಇದು ನೆನೆಸಿಟ್ಕೊಂಡಿರೋ ಸಬ್ಬಕ್ಕಿ, ಸುಮಾರು 1.5 ಕೆಜಿಯಷ್ಟು ಇಬ್ಬರಿಗೆ ಸಾಕಾಗುತ್ತೆ ಈ ಅಳತೆಯಲ್ಲಿ. ಈ ರೆಸಿಪಿಯಲ್ಲಿ ಸಬ್ಬಕ್ಕಿ ನೆನೆಸ್ಕೊಳ್ಳೋದೆ ತುಂಬಾ ಮುಖ್ಯವಾಗಿರೋ ಅಂಶ. ಬೆಳಿಗ್ಗೆ ತಿಂಡಿಗೆ ಮಾಡ್ಬೇಕನ್ನಂಗಿದ್ರೆ ರಾತ್ರಿನೇ ನೆನೆ ಹಾಕಬೇಕು, ಅಥವಾ ನಿಮಗೆ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ ತರ ತಿನ್ನಂಗಿದ್ರೆ ಬೆಳಿಗ್ಗೆ ನೆನೆ ಹಾಕಬೇಕು. ಸಬ್ಬಕ್ಕಿನ ಮೊದಲು ಚೆನ್ನಾಗಿ ತೊಳ್ಕೊಳ್ಳಿ, ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದು ಬಿಡಬೇಕು. ಆಮೇಲೆ ಕ್ಲೀನಾಗಿರೋ ನೀರನ್ನ ಸಬ್ಬಕ್ಕಿ ಮುಳುಗಿ ಅದ್ರ ಮೇಲೆ 1 ಇಂಚಷ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ನೀರನ್ನ ಸೇರಿಸಿದ ಮೇಲೆ ತಟ್ಟೆ ಮುಚ್ಚಿಟ್ಬಿಡಿ. ಕಡಿಮೆ ಅಂದರೆ ಸುಮಾರು 1-8 ಅವರ್ ಆದರೂ ನೆನೆಸ್ಕೋಬೇಕು. 8 ಅವರ್ ಆದಮೇಲೆ ಈ ರೀತಿಯಾಗಿ ಉದುರುದುರಾಗಿ ಬಿಡಿ ಬಿಡಿಯಾಗಿ ಆಗುತ್ತೆ. ಇದು ಹುರ್ಕೊಂಡಿರೋ ಕಡಲೆ ಬೀಜದ ಪುಡಿ, ಸುಮಾರು 50 ಗ್ರಾಮ್ಸಷ್ಟು. ಕಡಲೆ ಬೀಜನ ಮೊದಲು ಚೆನ್ನಾಗಿ ಹುರ್ಕೋಬೇಕು, ಹುರಿದಾದ ನಂತರ ಸಂಪೂರ್ಣವಾಗಿ ತಣ್ಣಗಾಗಾಕ್ಬಿಡಿ. ಆಮೇಲೆ ಈ ರೀತಿಯಾಗಿ ತರಿತರಿಯಾಗಿ ಪುಡಿ ಮಾಡ್ಕೊಂಡು ಸೇರಿಸ್ಕೋಬೇಕು. ಕುಟ್ಟು ಸೇರಿಸಿದ್ರು ಪರವಾಗಿಲ್ಲ, ಅಥವಾ ಮಿಕ್ಸಿಯಲ್ಲಿ 1 ರೌಂಡ್ ಹಾಕೊಳ್ಳಿ, ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಕ್ಕರೆ. ಇದನ್ನ ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಈ 3 ಪದಾರ್ಥಗಳನ್ನ ಹಾಕಿದ್ಮೇಲೆ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಬಾಣ್ಲಿಗೆ ಹಾಕಕ್ ಮುಂಚೆನೆ ಈ 3 ಪದಾರ್ಥಗಳನ್ನ ಸೇರಿಸ್ಕೊಳ್ಳೋದ್ರಿಂದ ತುಂಬಾನೇ ಸುಲಭ ಆಗುತ್ತೆ. ಕಡಲೆ ಬೀಜದ ಪುಡಿ ಮೊದಲೇ ಹಾಕೊಳ್ಳೋದ್ರಿಂದ ಬಾಣ್ಲಿಗೆ ಹಾಕಿದ್ಮೇಲೆ ಸಬ್ಬಕ್ಕಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಬಿಡಿ ಬಿಡಿಯಾಗೇ ಇರುತ್ತೆ. ಈಗಿದಾಗಿದೆ, ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ. ಸಣ್ಣೂರಿಯಲ್ಲಿ ಸುಮಾರು 1-5 ನಿಮಿಷ ಬೇಯಿಸ್ಕೊಂಡಿದ್ದೆ. ಮುಖ್ಯವಾಗಿ ಆಲೂಗಡ್ಡೆನ ಆಗಾಗ ಕಲಿಸ್ತಾನೇ ಇರಬೇಕು. ಇಷ್ಟು ಮಟ್ಟಕ್ಕೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಸಬ್ಬಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಹಾಕಿದ ನಂತರ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಸಿದ ನಂತರ ಇದ್ರ ಮೇಲೆ ಸ್ವಲ್ಪ ನೀರನ್ನ ಚಿಮುಕ್ಸ್ಕೊಳ್ತಾ ಇದ್ದೀನಿ, ಸುಮಾರು 1-2-3 ಚಮಚದಷ್ಟು. ತುಂಬಾನೇ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ, 2-3 ಚಮಚ ಸಾಕಾಗುತ್ತೆ. ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋದ್ರಿಂದ ಇದರಲ್ಲಿ ತೇವಾಂಶ ಬರುತ್ತೆ, ಡ್ರೈನೆಸ್ ಇರೋದಿಲ್ಲ, ಬೇಗ ಕೂಡ ಬೇಯುತ್ತೆ. ಸಬ್ಬಕ್ಕಿ ಹಾಕಿದ ನಂತರ 5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಸಣ್ಣೂರಿಯಲ್ಲಿ. ಆಗಾಗ ಕಲಿಸ್ತಾನೇ ಇರಬೇಕು, ತಳಭಾಗದಿಂದ ಕಲಸಿ. ಸಬ್ಬಕ್ಕಿ ಟ್ರಾನ್ಸ್ಪರೆಂಟ್ ಆಗಬೇಕು, ಮೆತ್ತಗಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಸುಮಾರು 1-5 ನಿಮಿಷ ಆದಮೇಲೆ ಸಬ್ಬಕ್ಕಿ ಉಪ್ಪಿಟ್ಟು ತಯಾರಾಗಿದೆ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಲಿಂಬೆ ರಸನ ಹಾಕಿದ್ಮೇಲೆ ಮತ್ತೊಮ್ಮೆ ಕಲಿಸ್ಕೊಳ್ಳಿ. 1-5 ನಿಮಿಷ ಮುಚ್ಚಿಟ್ಬಿಡಿ, ಕರೆಕ್ಟಾಗಿ ಸೆಟ್ ಆಗಲಿ. ಈಗ ರುಚಿಕರವಾಗಿರೋ ಸಬ್ಬಕ್ಕಿ ಉಪ್ಪಿಟ್ಟು ತಯಾರಾಗಿದೆ, ಪ್ರಯತ್ನ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.